ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಶಿಕ್ಷಣ ಕೊಡುವುದನ್ನು ತಪ್ಪಿಸಬೇಡಿ ಏನೇ ಕಷ್ಟ ಇರಲಿ ವಿದ್ಯೆಯಿಂದ ಮಕ್ಕಳನ್ನು ವಂಚಿಸಬೇಡಿ ಎಂದು ಮಾನವ ಹಕ್ಕುಗಳ ಜನಪರ ಒಕ್ಕೂಟದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನರ್ಮದಾ ರೆಡ್ಡಿ ಹೇಳಿದ್ರು ಚಿಕ್ಕಬಳ್ಳಾಪುರ ತಾಲೂಕಿನ ಆಂಗಟ್ಟದ ಸರ್ಕಾರಿ ಶಾಲೆಯಲ್ಲಿ ನಡೆದ ಗಣರಾಜ್ಯೋತ್ಸವ ಹಾಗೂ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರ ಸಂವಿಧಾನ ರಚನೆಯಿಂದ ನಾವು ಇಂದು ಉತ್ತಮ ಜೀವನ ನಡೆಸುವಂತಾಗಿದೆ ಎಂದು ಮಾನವ ಹಕ್ಕುಗಳ ಜನಪರ ಒಕ್ಕೂಟದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸ್ಥಾನವನ್ನು ಸಂಪಾದಿಸ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತು ಒಂದು ಸಂವಿಧಾನವನ್ನು ರಚಿಸಿ ನಮಗೆ ಕೊಡುಗೆ ಕೊಟ್ಟಷ್ಟು ಮಟ್ಟಿಗೆ ಅಂದ್ರೆ ನೀವು ವಿದ್ಯೆ ಪ್ರಾಮುಖ್ಯತೆ ಕೊಟ್ಟರೆ ಯಾವ ಮಟ್ಟಿಗೆ ಇರಬಹುದು ಅನ್ನೋದ್ರಲ್ಲಿ ಉದಾಹರಣೆ ಆದ್ರಂತಲ್ಲಿ ಅಂಬೇಡ್ಕರ್ ಕೂಡ ಒಬ್ರು ಅದಕ್ಕೆ ನಿಮ್ಮೆಲ್ಲರಿಗೂ ನಾವು ಇವತ್ತು ವಿದ್ಯೆಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳನ್ನು ಕೊಟ್ಟು ನಾವು ಇದು ಮಾಡಬೇಕು ಅಂತ ಇದೀವಿ ಮತ್ತು ನಮ್ಮ ಪೋಷಕರು ಅಷ್ಟೇ ಏನೇ ಆಗಿರ್ಬೋದು ನಾವು ಬರೀ ಮಕ್ಕಳ ಹರಿವು ಮೂಡಿಸಕ್ ಬಂದಿಲ್ಲ ಪೋಷಕರಿಗೂ ಅಷ್ಟೇ ನಮ್ಗೆ ಎಷ್ಟೇ ಕಷ್ಟ ಬರ್ಬೋದು ಏನೇ ಬರ್ಬೋದು ವಿದ್ಯೆಯಲ್ಲಿ ಮಾತ್ರ ಇತ್ತು ಅವ್ರ ಆಚರಣೆ ಓದಲೇಬಾರದು ಅನ್ನೋದು ಇತ್ತು ಆತರ ಇರೋವಾಗ ಕೂಡ ಅವ್ರು ಕಷ್ಟಪಟ್ಟಿ ಓದಿ ಒಂದು ಒಳ್ಳೆ ಸ್ಥಾನವನ್ನು ಸಂಪಾದಿಸ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತು ಒಂದು ಸಂವಿಧಾನವನ್ನು ರಚಿಸಿ ನಮಗ್ ಕೊಡುಗೆ ಕೊಟ್ಟಷ್ಟು ಮಟ್ಟಿಗೆ ಅಂದ್ರೆ ನೀವು ವಿದ್ಯೆ ಪ್ರಾಮುಖ್ಯತೆ ಕೊಟ್ಟರೆ ಯಾವ ಮಟ್ಟಿಗೆ ಇರಬಹುದು ಅನ್ನೋದ್ರಲ್ಲಿ ಉದಾಹರಣೆ ಆದ್ರಂತಲ್ಲಿ ಅಂಬೇಡ್ಕರ್ ಕೂಡ ಒಬ್ರು ಅದಕ್ಕೆ ನಿಮ್ಮೆಲ್ಲರಿಗೂ ನಾವು ಇವತ್ತು ವಿದ್ಯೆಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳನ್ನ ಕೊಟ್ಟು ನಾವು ಇದು ಮಾಡಬೇಕು ಅಂತ ಇದೀವಿ ಮತ್ತು ನಮ್ಮ ಪೋಷಕರು ಅಷ್ಟೇ ಏನೇ ಆಗಿರ್ಬೋದು ನಾವು ಬರೀ ಮಕ್ಕಳ ಹರಿವು ಮೂಡಿಸಕ್ ಬಂದಿಲ್ಲ ಪೋಷಕರಿಗೂ ಅಷ್ಟೇ ನಮ್ಗೆ ಎಷ್ಟೇ ಕಷ್ಟ ಬರ್ಬೋದು ಏನೇ ಬರ್ಬೋದು ವಿದ್ಯೆಯಲ್ಲಿ ಮಾತ್ರ ಮಕ್ಕಳು ನಡೆಸುತ್ತೆ ಕಷ್ಟ ಇರ್ಬೋದು ಸುಖ ಇರ್ಬೋದು ನಮಗೆ ದುಡ್ಡು ಜಾಸ್ತಿ ಆಯ್ತು ಅಂತನೂ ವಿದ್ಯೆ ನಿಲ್ಸಬಾರ್ದು ದುಡ್ಡು ಕಮ್ಮಿ ಆಯ್ತು ಅಂತಾನು ವಿದ್ಯೆ ನಿಲ್ಸಬಾರ್ದು ವಿದ್ಯೆ ಪ್ರಾಮುಖ್ಯತೆ ಅಂತ ವಿದ್ಯೆ ಇದ್ ಮಾಡ್ತಾ ನಮ್ಮ ವಿದ್ಯೆಯಿಂದನೇ ಒಂದು ಒಳ್ಳೆಯ ಮಟ್ಟನ ಸಾಧನೆ ಮಾಡಿರುವಂತ ಅಂಬೇಡ್ಕರ್ ಅವ್ರನ್ನ ನೆನೆಯುತ್ತಾ ಇವತ್ತಿನ ಈ ಕಾರ್ಯಕ್ರಮಗಳನ್ನೆಲ್ಲ ನಾವು ಆಯೋಜಿಸಿದೀವಿ ಅಂಗಟದಲ್ಲಿ ನಾವು ಈ ಬಾರಿ ಆಯ್ಕೆ ಮಾಡಿದೀವಿ ನಮ್ಮ ಮಾನವ ಜನ ಪರ ಒಕ್ಕೂಟಗಳಲ್ಲಿ ನಾವು ಯಾವುದೇ ಮೆಸ್ ಮಾಡಿದ್ರು ರಾಷ್ಟ್ರೀಯ ಹಬ್ಬಗಳನ್ನ ನಾವು ಮಿಸ್ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶವಾಗಿದೆ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನ ವಿಭಿನ್ನವಾಗಿ ಖಂಡಿತ ಅಂಗಟದಲ್ಲಿ ಅಲ್ಲಿ ಪ್ರತಿ ಸಲ ಅಲ್ಲೋದ್ರು ಎಲ್ಲ ಕಡೆನೂ ಆಚರಿಸಿ ಇದೇ ರೀತಿ ಅರಿವು ಮೂಡಿಸ್ತೀವಿ ಇದೇ ರೀತಿ ನಮ್ಗೆ ಎಲ್ಲ ಗ್ರಾಮಸ್ಥರು ಸಹಕಾರ ಕೊಡ್ತಾರೆ ಅಂತ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀವಿ ನಿಮ್ ಮಕ್ಕಳು ಕೆಲಸ ಮಾಡಿದ್ರಲ್ಲಿ ತಪ್ಪಿದೆ ಅಂತ ಹೇಳ್ತಲ್ಲ ಮಕ್ಕಳು ಎಲ್ಲಾನು ಕಲ್ತಿರ್ಬೇಕು ಅದರ ಮಧ್ಯದಲ್ಲಿ ವಿದ್ಯೆಯನ್ನು ಬಿಟ್ರೆ ಅವರು ಕೊನೆಗೆ ಅವರಿಗೆ ಏನ್ ನಡೀತಾ ಇದೆ ಅವರಿಗೆ ನ್ಯಾಯನ ಅನ್ಯಾಯನ ಅನ್ನೋ ಅರಿವು ಕೂಡ ಇಲ್ದಿರ ಆಗೋಗುತ್ತೆ ಅದಕ್ಕೆ ಪೋಷಕರ ಗಮನಕ್ಕೆ ಕೂಡ ತರ್ತಾ ಇದೀವಿ ನಾವು ಮಕ್ಕಳ ವಿದ್ಯೆ ಹೆಣ್ಣು ಆಗಿರ್ಬೋದು ಗಂಡ ಆಗಿರ್ಬೋದು ಕಷ್ಟ ಎಷ್ಟೇ ಇರ್ಲಿ ವಿದ್ಯೆ ನಿಲ್ಲಿಸ್ಬೇಡಿ ಯಾಕಂದ್ರೆ ಈಗ ನಮಗೆ ಸರ್ಕಾರ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದೆ ಹೆಚ್ಚಿಸ್ತಾನೆ ಹೋಗ್ತಾ ಇದೆ ಯಾಕಂದ್ರೆ ಮಕ್ಕಳನ್ನು ಶಾಲೆಗೆ ಕಳಿಸಿ ಅಂತ ಇದು ಬರೀ ಮಕ್ಕಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಅಲ್ಲ ನಮ್ಮ ಗ್ರಾಮಸ್ಥರು ಯಾರಿದ್ದೀರಾ ಏನೇ ಕಷ್ಟ ಬರಲಿ ಎಷ್ಟೇ ಇರಲಿ ಆ 9 ರಿಂದ 5 ಮಕ್ಕಳ ವಿದ್ಯೆಗೆ ಸೀಮಿತವಾಗಿ ಬಿಡ್ಬಿಡಿ ಆಮೇಲೆ ನಿಮ್ಮ ಮಕ್ಕಳು ಯಾವ ಮಟ್ಟದಲ್ಲಿ ಬೆಳೀತಾರೆ ಅನ್ನೋದು ಯಾರೂ ಕೂಡ ಕಂಡಿಲ್ಲ ಇವತ್ತು ಈ ಮಕ್ಕಳು ಕುಗ್ರಾಮದಲ್ಲಿರೋರು ಇವಾಗ ನಮ್ಮ ಚಿಕ್ಕಬಳ್ಳಾಪುರದವರೇ ನನ್ನ ಶ್ರೀನಿವಾಸ್ ಸರ್ ಅವರು ಯಾವ್ದು ಗೊತ್ತಾ ಮಕ್ಕಳು ರಾಮನವಮಿನ ರಾಮನವಮಿ ಯುಗಾದಿ ಇವೆಲ್ಲ ರಾಷ್ಟ್ರೀಯ ಹಬ್ಬಗಳ ಹೌದಾ ಅಲ್ವಾ ನಿಮ್ ಟೀಚರ್ ಹಬ್ಬ ಅಷ್ಟೇ ನಾವು ಇವಾಗ ನೀವು ಮಾತಾಡ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಯಾಕೆ ಮಾತು ಕಳ್ಸಿಲ್ಲ ಅಂತ ರಾಷ್ಟ್ರೀಯ ಹಬ್ಬಗಳು ಯಾವ್ದು ಅದು ಹಿರಿಯ ವಕೀಲರಾದ ಶ್ರೀನಿವಾಸ ರಾವ್ ಅವರು ಮಾತನಾಡಿ ಯಾವುದೇ ಹಿನ್ನೆಲೆ ಇಲ್ಲದೆ ಇರುವವರು ದೇಶದಲ್ಲಿ ಉನ್ನತ ಸ್ಥಾನ ಪಡೆಯುವ ಅವಕಾಶವನ್ನ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನ ಕಲ್ಪಿಸಿದೆ ಇದೇ ರೀತಿ ಅಂಬೇಡ್ಕರ್ ಅವರಂತೆ ಯಾವುದೇ ಹಿನ್ನೆಲೆ ಇಲ್ಲದೆ ಈಗ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ದೇಶದ ಅಭಿವೃದ್ಧಿಗೆ ಮುಂದಾಗಿದ್ದಾರೆ ಸಂವಿಧಾನದಿಂದಲೇ ಇಂದು ಸ್ವಂತ ಪರಿಶ್ರಮದಿಂದ ಯಾರು ಏನ್ ಬೇಕಾದರೂ ಆಗಬಹುದು ಎನ್ನುವ ಸ್ಥಿತಿ ಇದೆ ಎಂದರು ನಮ್ಮ ಸಂಸ್ಕೃತಿ ಮತ್ತು ಈ ದೇಶದ ಪರಂಪರೆಯಿಂದ ಬರ್ಲಿಕ್ಕೆ ಸಾಧ್ಯ ನಾನು ಹೇಳ್ತಾ ಇದ್ದೆ ನಾನು 2014ರಲ್ಲಿ ಮೋದಿ ಅವರ ಸರ್ಕಾರ ಬಂದ ನಂತರದಲ್ಲಿ 2015ರಲ್ಲಿ ನನ್ನ ರಾಜ್ಯಪಾಲರಿಗೆ ನಾವು ಅಡ್ವೊಕೇಟ್ ಆನ್ ರೆಕಾರ್ಡ್ ಆಗಬೇಕು ಅಂತ ಕೇಳಿ
ನನ್ನನ್ನು ನಾಮಿನೇಟ್ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಬಂದಂಥದ್ದು ಏನು ಅಂತಂದರೆ, ಯಾವುದೋ ಒಂದು ಮೂಲೆಯಿಂದ ಬಂದಂಥ ನನಗೆ ಈ ರಾಜ್ಯದ ರಾಜ್ಯಪಾಲರನ್ನು ಪ್ರತಿನಿಧಿಸುವಂಥ ಒಂದು ಅವಕಾಶ ಸಿಕ್ಕಿದೆ ಅಂತಂದರೆ, ಇದು ಕೇವಲ ನೆಲೆಯಲ್ಲ, ಇದೊಂದು ಶಕ್ತಿ ಕೇಂದ್ರವನ್ನು ನಾನು ಪ್ರತಿನಿಧಿಸುವಂಥ ಒಂದು ಅವಕಾಶ ಸಿಕ್ಕಿದೆ. ಇಡೀ ರಾಷ್ಟ್ರವನ್ನು, ಅದು ಎಂಥ ಕಾಲ ಇದು, ಸುವರ್ಣಯುಗ ಅಂತ ಏನಾದರೂ ನೀವು ಕರೆಯುವಂಥದ್ದಾದರೆ ಅದನ್ನು ಇದನ್ನು ಸುವರ್ಣಯುಗ ಅಂತ ಕರೀಬೇಕು. ಯಾಕೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಯಾವ ಕಲ್ಪನೆಯನ್ನು ಇಟ್ಕೊಂಡಿದ್ರು ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ, ಯಾವ ಭಾರತವನ್ನು ಅವರು ಮುಂದೆ ನೋಡಬೇಕು ಅನ್ನುವಂಥದ್ದಕ್ಕೋಸ್ಕರ ಇಂಥ ಒಂದು ಮಹಾನ್ ಗ್ರಂಥವನ್ನು ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ್ರು ಅಂಬೇಡ್ಕರ್. ಆರ್ಥಿಕ ಪರಿಸ್ಥಿತಿ, ತಂದೆ ತಾಯಿ ಏನೋ ಆಗರ್ಭ ಶ್ರೀಮಂತರಾಗಿ ಅವ್ರಿಗೆಲ್ಲದ ಸವಲತ್ತುಗಳು ಸಿಕ್ಕಿತ್ತು, ತಂದೆಯ ಇದನ್ನೇ ಬೆಳೆಸ್ಕೊಂಡು ಮುಂದಕ್ಕೆ ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಬಂದರು ಅನ್ನುವಂಥ ಯಾವುದೇ ಇದಿಲ್ಲದೆ, ಅವರು ಒಬ್ಬ ಗ್ರಾಮದಿಂದ ಬಂದಂಥವರು, ಒಬ್ಬ ಚಾಯ್ವಾಲ ಅಂತ ಇವತ್ತು ಏನು ನಾವು ಕರಿತೀವಿ, ಟೀ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಈ ರಾಷ್ಟ್ರವನ್ನು ಎರಡನೇ ಬಾರಿ ಪ್ರತಿನಿಧಿಸ್ತಾರೆ ಹಾಗೂ ಜನಪ್ರಿಯತೆಯನ್ನು ಬೆಳೆಸ್ತಾರೆ ಅಂತಂದರೆ, ಇದು ಯಾವುದರ ಪ್ರತಿಫಲ ಅಥವಾ ಯಾವುದರ ಫಲಶ್ರುತಿ ಇದು? ಇದು ಇನ್ಯಾವುದೂ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಗ್ರಂಥ, ಏನು ನಾವು ಸಂವಿಧಾನ ಅಂತ ಕರಿತೀವಿ ಅದರಲ್ಲಿ ಕೊಟ್ಟಿರತಕ್ಕಂಥ ಏನು ಹಕ್ಕುಗಳನ್ನು ಕೊಟ್ಟರು, ಮತ್ತು ಒಬ್ಬ ವ್ಯಕ್ತಿ ಯಾವ ಮಟ್ಟಕ್ಕೆ ಬೇಕಾದರೂ ಯಾವುದೇ ಹಿನ್ನೆಲೆ ಹಿಂದೆ ಇದ್ದರೂ ಕೂಡ ತನ್ನ ಪರಿಶ್ರಮದಿಂದ ಬೆಳೆಯುವಂಥದ್ದಾದರೆ ಅದಕ್ಕೆ ಒಂದು ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ಮಾಡಿಕೊಟ್ರು. ಅಂತಹ ಸಂವಿಧಾನದ ಫಲಶ್ರುತಿಯಾಗಿ ನಮ್ಮ ಸಂಸ್ಕೃತಿ ಮತ್ತು ಈ ದೇಶದ ಪರಂಪರೆಯಿಂದ ಬರಲಿಕ್ಕೆ ಸಾಧ್ಯ. ನಾನು ಹೇಳ್ತಾ ಇದ್ದೆ, ನಾನು 2014 ಮೋದಿ ಅವರ ಸರ್ಕಾರ ಬಂದ ನಂತರದಲ್ಲಿ 2015 ನನ್ನ ರಾಜ್ಯಪಾಲರಿಗೆ ನಾವು ಅಡ್ವೊಕೇಟ್ ಆನ್ ರೆಕಾರ್ಡ್ ಆಗಬೇಕು ಅಂತ ಹೇಳಿ ನನ್ನನ್ನು ನಾಮಿನೇಟ್ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಬಂದಂಥದ್ದು ಏನು ಅಂತಂದರೆ, ಯಾವುದೋ ಒಂದು ಮೂಲೆಯಿಂದ ಬಂದಂಥ ನನಗೆ ಈ ರಾಜ್ಯದ ರಾಜ್ಯಪಾಲರನ್ನು ಪ್ರತಿನಿಧಿಸುವಂಥ ಒಂದು ಅವಕಾಶ ಸಿಕ್ಕಿದೆ ಅಂತಂದರೆ, ಇದು ಕೇವಲ ನೆಲೆಯಲ್ಲ, ಇದೊಂದು ಶಕ್ತಿ ಕೇಂದ್ರವನ್ನು ನಾನು ಪ್ರತಿನಿಧಿಸುವಂಥ ಒಂದು ಅವಕಾಶ ಸಿಕ್ಕಿದೆ. ಇಡೀ ರಾಷ್ಟ್ರವನ್ನು, ಅದು ಎಂಥ ಕಾಲ ಇದು, ಸುವರ್ಣಯುಗ ಅಂತ ಏನಾದರೂ ನೀವು ಕರೆಯುವಂಥದ್ದಾದರೆ ಅದನ್ನು ಇದನ್ನು ಸುವರ್ಣಯುಗ ಅಂತ ಕರೀಬೇಕು. ಯಾಕೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಯಾವ ಕಲ್ಪನೆಯನ್ನು ಇಟ್ಕೊಂಡಿದ್ರು ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ, ಯಾವ ಭಾರತವನ್ನು ಅವರು ಮುಂದೆ ನೋಡಬೇಕು ಅನ್ನುವಂಥದ್ದಕ್ಕೋಸ್ಕರ ಇಂಥ ಒಂದು ಮಹಾನ್ ಗ್ರಂಥವನ್ನು ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ್ರು ಅಂಬೇಡ್ಕರ್. ಮಾನವ ಹಕ್ಕುಗಳ ಜನಪರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಮಾತನಾಡಿ, ಸಂವಿಧಾನ ನಮ್ಮೆಲ್ಲರಿಗೂ ಜೀವನ ಕೊಟ್ಟಿದೆ. ಪರಿಶ್ರಮ ಪಟ್ಟರೆ ಯಾರು ಎಂತಹ ಜೀವನವನ್ನ ಬೇಕಾದರೂ ರೂಪಿಸಿಕೊಳ್ಳಬಹುದು ಎಂದರು. ಕಾರ್ಯಕ್ರಮದಲ್ಲಿ ಒಕ್ಕೂಟದ ಸಂಘಟನಾ ಕಾರ್ಯದರ್ಶಿ ಶ್ರೀಧರ್, ಪಿಡಿಒ ಮೋಹನ್ ಕುಮಾರ್, ಸಮಾಜ ಸೇವಕ ಶ್ರೀನಿವಾಸ್, ಮುಖಂಡರಾದ ಮುರಳಿ ಮೋಹನ್, ನಾಗರಾಜ್ ಸೇರಿ ಹಲವರು ಹಾಜರಿದ್ದರು. ಹಾಗೆ ಪಿಡಿಯರಾದ ಬಾಣರು ಎಲ್ಲರೂ ಗ್ರಾಮಸ್ಥರಿಂದ ಅವರನ್ನು ಸನ್ಮಾನಿಸುತ್ತಿದ್ದಾರೆ.